ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸುದೀಪ್ ಅಂತ. ನಮ್ಮ ಚಾನಲ್ನಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸ್ನೇಹಿತರೆ, ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವಿಷಯ ಬಹಳ ಬಹಳ ಮುಖ್ಯವಾದದ್ದು ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ನಮ್ಮ ಅಡುಗೆ ಮನೆಯಲ್ಲಿ ಬಳಸತಕ್ಕಂತಹ ಮಸಾಲ ಪದಾರ್ಥಗಳು ಎಷ್ಟು ಆರೋಗ್ಯಕ್ಕೆ ಉತ್ತಮ ಮತ್ತು ಆರೋಗ್ಯವನ್ನು ನೀಡುವಂತಹ ಪದಾರ್ಥಗಳು ಅಂತ ಯಾರಿಗೂ ತಿಳಿದಿಲ್ಲ. ಮತ್ತು ಈ ಮಸಾಲ ಅನ್ನುವ ಒಂದು ಶಬ್ದದ ಮೂಲ ಯಾರೂ ನೋಡಲಿಕ್ಕೆ ಹೋಗಿಲ್ಲ ಸ್ನೇಹಿತರೆ. ನೀವು ಹಿಂದಿನ ಒಂದು ಕಾಲಕ್ಕೆ ಹೋಗಿ ಈ ಮಸಾಲ ಪದಾರ್ಥಗಳ ನಿಜವಾದ ಒಂದು ಹೆಸರನ್ನ ನಿಮ್ಗೇನಾದ್ರು ತಿಳಿಯಿತು ಅಂತ ಹೇಳಿದರೆ ಬಹಳಷ್ಟು ಆಶ್ಚರ್ಯ ಪಡ್ತೀರಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಈಗ ನೀವು ಎಲ್ಲ ಭಾಷೆಗಳಲ್ಲಿ, ಭಾರತದ ಎಲ್ಲ ಭಾಷೆಗಳಲ್ಲೂ ಸಹ ಈ ಮಸಾಲ ಪದಾರ್ಥಗಳನ್ನು ಮಸಾಲ ಅಂತಲೇ ಅಂತಾರೆ, ಹೊರತಾಗಿ ಬೇರೆ ಯಾವ ಹೆಸರು ಈ ಒಂದು ಪದಾರ್ಥಗಳಿಗೆ ಇಲ್ಲ. ಯಾಕೆ ಅಂತ ಪ್ರಶ್ನೆ ಹುಟ್ಟಿದೆಯಾ ಸ್ನೇಹಿತರೆ? ಸೊ ಈ ಪ್ರಶ್ನೆ ಏನಾದ್ರು ಹುಟ್ಟಿದ್ದೇ ಆಯಿತು ಅಂತ ಹೇಳಿದರೆ, ಇದಕ್ಕೆ ಉತ್ತರ ಏನು ಅಂತ ಹೇಳಿದರೆ, ಈ ಮಸಾಲಾದ ನಿಜವಾದ ಅರ್ಥ ಔಷಧಿಗಳು, ಮನೆಯಲ್ಲಿ ಇರತಕ್ಕಂಥ ಔಷಧಿಗಳು, ಔಷಧಿ ಪದಾರ್ಥಗಳು ಅಂತ ನಾವು ಅಂತ ಇದ್ವಿ ಸ್ನೇಹಿತರೆ. ಸೊ ಹೀಗಾಗಿ ನಾವು ದಿನನಿತ್ಯದ ಬಳಕೆಯಲ್ಲಿ ಈ ಔಷಧಿ ಪದಾರ್ಥಗಳನ್ನು ಉಪಯೋಗಿಸಿ ನಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಮತ್ತು ನಮ್ಮ ಹೊಟ್ಟೆಯ ಹಸಿವನ್ನು, ನಮ್ಮ ಜಠರದ ಒಂದು ಅಗ್ನಿಯನ್ನು, ಜಠರಾಗ್ನಿಯನ್ನು ಶಮನ ಮಾಡುವುದಕ್ಕೆ ಈ ಒಂದು ಪದಾರ್ಥಗಳನ್ನು ಉಪಯೋಗಿಸ್ತಾ ಇದ್ವಿ. ಸೊ ಹೀಗಾಗಿ ಜೀರಿಗೆ, ಮೆಣಸು, ಉದ್ದಿನ ಬೇಳೆ, ಕಡಲೆಬೇಳೆ, ಅರಿಶಿಣ, ಹೀಗೆ ಹತ್ತು ಹಲವಾರು ಮಸಾಲ ಪದಾರ್ಥಗಳನ್ನು ನಾವು ಉಪಯೋಗಿಸ್ತೀವಿ ಸ್ನೇಹಿತರೆ. ಸೊ ಈ ಎಲ್ಲ ಮಸಾಲ ಪದಾರ್ಥಗಳು ಔಷಧಿಯ ರೂಪದಲ್ಲಿ ನಮ್ಮ ಅಡುಗೆಯಲ್ಲಿ ಉಪಯೋಗ ಆಗ್ತಿತ್ತು. ಸೊ ಹೀಗಾಗಿ ನಮ್ಮ ಹಿಂದಿನ ಒಂದು ಲಿಟ್ರೇಚರ್, ಹಿಂದಿನ ಪುಸ್ತಕಗಳಲ್ಲಿ ನಾವೇನಾದ್ರು ನೋಡ್ತಾ ಹೋದ್ವಿ ಅಂತ ಹೇಳಿದರೆ, ಅಲ್ಲಿ ಔಷಧಿಗಳು ಅಂತಲೇ ಬರೆದಿದೆ. ಆದರೆ ಈ ಔಷಧಿಗಳ ಒಂದು ಪದವನ್ನು ಮಸಾಲಾದಿಂದ ಬೇರ್ಪಡಿಸಿ ನಮಗೆ ಅಡುಗೆಯಲ್ಲಿ ಉಪಯೋಗ ಆಗತಕ್ಕಂತಹ ಪದಾರ್ಥಗಳನ್ನು ಅಂತ ನಮ್ಮ ಒಂದು ತಲೆಯಲ್ಲಿ ತುಂಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಹೀಗಾಗಿ ನೀವು ಉತ್ತರದಿಂದ ದಕ್ಷಿಣ, ಪೂರ್ವದಿಂದ ಪಶ್ಚಿಮ, ನೀವು ಯಾವ ಕಡೆ ಹೋದ್ರೂ ಸಹಿತ ಈ ಮಸಾಲ ಅಂತಲೇ ಅಂತಾರೆ, ಹೊರತಾಗಿ ಅಡುಗೆಯಲ್ಲಿ ಉಪಯೋಗಿಸ್ತಕ್ಕಂಥ ಪದಾರ್ಥಗಳನ್ನು ಮಸಾಲ ಪದಾರ್ಥಗಳು ಅಂತಾರೆ ಹೊರತಾಗಿ ಔಷಧಿ ಪದಾರ್ಥಗಳು ಅನ್ನಲ್ಲ. ಸೊ ಹೀಗಾಗಿ ಅದಕ್ಕೆ ಇರುವ ಔಷಧಿ ಗುಣಗಳು ಬಹಳಷ್ಟು ಇದೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಭಾರತದಲ್ಲಿ ಇರತಕ್ಕಂಥ ಒಂದು ದೊಡ್ಡ ಗ್ರಂಥ ಅಂತ ಹೇಳಿದರೆ ಅದು ಪಾಕಶಾಸ್ತ್ರದ್ದು. ಪಾಕಶಾಸ್ತ್ರ ಅಂತ ಹೇಳಿದರೆ ಅದು ನಮ್ಮ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಮತ್ತು ಭಾವನಾತ್ಮಕ ಆರೋಗ್ಯವನ್ನು ಬಹಳಷ್ಟು ಉತ್ತುಂಗಕ್ಕೆ ಏರಿಸತಕ್ಕಂಥ ಒಂದು ಒಂದು ವಿದ್ಯೆ ಈ ಒಂದು ಪಾಕಶಾಸ್ತ್ರ ಸ್ನೇಹಿತರೆ. ಸೊ ಹೀಗಾಗಿ ಈ ಪಾಕಶಾಸ್ತ್ರದಲ್ಲಿ ನೀವೇನಾದ್ರು ನೋಡಿದಿರಿ ಅಂತ ಹೇಳಿದರೆ, ಅಲ್ಲಿ ಮಸಾಲ ಅನ್ನುವ ಒಂದು ಶಬ್ದ ಇಲ್ಲ, ಅಲ್ಲಿ ಔಷಧಿಗಳು ಅನ್ನುವ ಒಂದು ಶಬ್ದ ಇದೆ. ಸೊ ಹೀಗಾಗಿ ನಾವು ಸರ್ವೇ ಸಾಮಾನ್ಯವಾಗಿ ಎಲ್ಲ ಭಾಷೆಗಳಲ್ಲೂ ಸಹಿತ ಔಷಧಿಗಳಿಗೆ ಬೇರೆ ಬೇರೆ ಶಬ್ದಗಳು ಇದೆ. ಆದರೆ ಈ ಮಸಾಲ ಅನ್ನುವ ಒಂದು ಶಬ್ದ, ಈ ಔಷಧಿ ಪದಾರ್ಥಗಳ ಶಬ್ದಕ್ಕೆ ಬೇರ್ಪಡಿಸಿ ನಮ್ಮ ಪೂರ್ತಿಯಾದ ಒಂದು ಪಾಕಶಾಸ್ತ್ರವನ್ನು ಬರೀ ದಿನನಿತ್ಯದ ಆಹಾರಕ್ಕೆ ಉಪಯೋಗವಾಗುವ ಹಾಗೆ, ಅದನ್ನು ಅರ್ಥೈಸುವ ಹಾಗೆ ಮಾಡಿದ್ದಾರೆ ಸ್ನೇಹಿತರೆ. ಸೊ ಹೀಗಾಗಿ ನಾವು ಉಪಯೋಗಿಸ್ತಕ್ಕಂಥ ಎಲ್ಲ ಮಸಾಲ ಪದಾರ್ಥಗಳು ಬಹಳಷ್ಟು ಉತ್ಕೃಷ್ಟವಾದ
ಔಷಧಿ ಗುಣಗಳು ಇವೆ. ಅದು ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ನಾವು ಉಪಯೋಗಿಸ್ತಾ ಇದ್ದೀವಿ ಹೊರತಾಗಿ ಅದು ಬಹಳಷ್ಟು ಉತ್ತಮವಾದ ಔಷಧಿಗಳು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ಮಸಾಲ ಅನ್ನುವ ಒಂದು ಶಬ್ದದ ಹಿನ್ನೆಲೆ ನೀವೇನಾದ್ರು ನೋಡ್ಕೊಳ್ತಾ ಹೋದ್ರಿ ಅಂತ ಹೇಳಿದರೆ ಇದು ಒಂದು ಅರಬಿಕ್ ಶಬ್ದ ಸ್ನೇಹಿತರೆ. ಯಾಕೆಂತ ಹೇಳಿದರೆ ನಮ್ಮ ಭಾರತ ದೇಶದಲ್ಲಿ ಉತ್ತುಂಗವಾದ ಒಂದು ಜ್ಞಾನ ಇತ್ತು. ರಸಾಯನಶಾಸ್ತ್ರ ಮತ್ತು ಪಾಕಶಾಸ್ತ್ರಗಳು ಬಹಳಷ್ಟು ಉತ್ತುಂಗಕ್ಕೆ ಏರಿಸಿದ ಒಂದು ದೇಶ ಅಂತ ಹೇಳಿದರೆ ಅದು ಭಾರತ ದೇಶ. ಸೊ ಹೀಗಾಗಿ ನಮ್ಮ ಪಾಕಶಾಸ್ತ್ರದಲ್ಲಿ ಇರತಕ್ಕಂತಹ ಒಂದಿಷ್ಟು ಅಂಶಗಳನ್ನು ನೀವೇನಾದ್ರು ಸರಿಯಾಗಿ ಗಮನಿಸ್ತಾ ಹೋದ್ರಿ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ಆಗ್ತಾ ಇರತಕ್ಕಂಥ ಅಡುಗೆಗಳು ನಮ್ಮ ಮನೆಯಲ್ಲಿ ದಿನನಿತ್ಯದಲ್ಲಿ ಮಾಡತಕ್ಕಂಥ ಯಾವುದೇ ಒಂದು ಆಹಾರ ಮತ್ತು ಆಹಾರ ಪದಾರ್ಥಗಳು ಬಹಳಷ್ಟು ದೇಹಕ್ಕೆ ಮನಸ್ಸಿಗೆ ಮತ್ತು ಭಾವನೆಗಳಿಗೆ ಒಳ್ಳೆಯ ಒಂದು ಶಕ್ತಿಯನ್ನು ಕೊಡ್ತಾ ಇತ್ತು ಸ್ನೇಹಿತರೆ. ಸೊ ಹೀಗಾಗಿ ನಾವು ಇವಾಗ ಹೇಳ್ತೀವಿ ಅರಿಶಿಣ ಅದಕ್ಕೆ ಆ್ಯಂಟಿಬಯೋಟಿಕ್ ಪ್ರಾಪರ್ಟಿ ಇದೆ, ಅರಿಶಿಣ ಅದಕ್ಕೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇದೆ, ಅರಿಶಿಣ ಅದು ಎಲ್ಲ ತರಹದ ಹೃದಯ ರೋಗಗಳಿಗೆ ಉಪಯೋಗವಾಗುತ್ತೆ, ಜಠರ ರೋಗಗಳಿಗೆ ಉಪಯೋಗವಾಗುತ್ತೆ ಅಂತ ಎಲ್ಲ ಕಡೆಗೂ ಬಂದಿದೆ. ಈಗ ಮೊನ್ನೆ ಕೊರೋನಾ ಬಂದಾಗೂ ಸಹಿತ ಎಷ್ಟೋ ಜನ ಹಾಲು ಮತ್ತು ಅರಿಶಿಣದ ನೀರನ್ನು ಸೇವಿಸಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡಿದ್ದೀವಿ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಮಸಾಲ ಐಟಮ್ಸ್ ನಾವೇನು ಹೇಳ್ತೀವಿ ಅದಿಷ್ಟೂ ಸಹಿತ ಔಷಧೀಯ ಪದಾರ್ಥಗಳು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮಸಾಲ ಅನ್ನುವ ಶಬ್ದ ಬಂದಿದ್ದು ಅರಬ್ಬಿಂದ. ಯಾಕೆಂತ ಹೇಳಿದರೆ ಅಲ್ಲಿ ಅವರು ಈ ಔಷಧಿಗೆ ಮಸಾಲ ಅಂತ ಅಂತಾರೆ ಸ್ನೇಹಿತರೆ. ಸೊ ಹೀಗಾಗಿ ಆ ಶಬ್ದವನ್ನು ಇಲ್ಲಿ ಎಲ್ಲ ಕಡೆಗೂ ಹಾಕಿ ನಮ್ಮ ಒಂದು ಬೇರುಗಳನ್ನು ಸಡಿಲಪಡಿಸಿದಂತಹ ಈ ಒಂದು ಶಬ್ದ ಎಷ್ಟರ ಮಟ್ಟಿಗೆ ಹಾನಿಕರ ಆಗಿದೆ ಅಂತ ಹೇಳಿದರೆ ನಾವು ಅಡುಗೆಗೆ ಮಾತ್ರ ಸೀಮಿತವಾಗಿರೋದು ಮಸಾಲೆ ಪದಾರ್ಥಗಳು ಅಂತ ನಮ್ಮ ತಲೆಯಲ್ಲಿ ಕೂತ್ಬಿಟ್ಟಿದೆ. ಆದರೆ ಈ ಮಸಾಲೆ ಪದಾರ್ಥಗಳಲ್ಲಿ ಇರತಕ್ಕಂಥ ಔಷಧಿ ಗುಣಗಳನ್ನು ನೀವೇನಾದ್ರು ನೋಡ್ತಾ ಹೋದ್ರಿ ಅಂತ ಹೇಳಿದರೆ ಅಚ್ಚರಿ ಆಗ್ತೀರಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಈಗ ಅರಿಶಿಣದ ಬಗ್ಗೆ ನಾನಾಗಲೇ ಹೇಳಿದೆ, ಹೀಗೆ ಜೀರಿಗೆ, ಮೆಣಸು ಮತ್ತು ಎಲ್ಲ ಮಸಾಲೆ ಪದಾರ್ಥಗಳಲ್ಲಿ ಅದ್ಭುತವಾದ ಒಂದು ಔಷಧೀಯ ಗುಣಗಳು ಇದೆ ಸ್ನೇಹಿತರೆ. ಒಂದೊಂದು ಮಸಾಲೆ ಪದಾರ್ಥ ನಮ್ಮ ದೇಹದ ಮಾನಸಿಕ ಮತ್ತು ಭಾವನಾತ್ಮಕ ಜಗತ್ತನ್ನು ನಿರ್ಮಿಸುವಂತಹ ಒಂದು ಶಕ್ತಿ ಈ ಮಸಾಲೆ ಪದಾರ್ಥಗಳಲ್ಲಿ, ಈ ಔಷಧಿ ಪದಾರ್ಥಗಳಲ್ಲಿ ಇದೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೇನಾದ್ರು ಲೈಕ್ ಆಯಿತು ಅಂತೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.